ಐಪಿಎಸ್ ಅಧಿಕಾರಿ ರೂಪ ಹಾಗೂ ರೋಹಿಣಿ ಸಿಂಧೂರಿ ವಾಕ್ಯುದ್ಧ ಮುಂದುವರಿತಾ ಇದೆ. ಐಪಿಎಸ್ ಅಧಿಕಾರಿ ರೂಪ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಾಕ್ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಡಿ ರೂಪ ಪರವಾಗಿ ವಕೀಲ ಸೂರ್ಯ ಮುಖಂದರಾಜ್ ನಿಂತುಕೊಂಡಿದ್ದಾರೆ. ಕೆಪಿಸಿಸಿಯ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸೂರ್ಯ ಮುಖಂದರಾಜ್. ಡಿಕೆ ರವಿ ಸಾವಿನ ತನಿಖೆಯ ಸಿಬಿಐ ರಿಪೋರ್ಟ್ ಕಾಪಿಯನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೂರ್ಯ ಮುಖಂದರಾಜ್. ಈ ನಿಟ್ಟಿನಲ್ಲಿ ಐಪಿಎಸ್ ಅಧಿಕಾರಿ ರೂಪಾ ಅವರ ಪರವಾಗಿ ನಿಂತುಕೊಂಡಿದ್ದಾರೆ. ಸಿಂಧೂರಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಡಿ ರೂಪಾ ನಡೆಯನ್ನ ಪ್ರಶ್ನೆ ಮಾಡುವವರು ಸಿಬಿಐ ರಿಪೋರ್ಟ್ ಅನ್ನು ಓದಲೇಬೇಕು ಅಂತ ಹೇಳಿ ಅದರ ಕಾಪಿಯನ್ನು ಫೇಸ್ಬುಕ್ಗೆ ಹಾಕಿದ್ದಾರೆ. ಡಿಕೆ ರವಿ ಸಾವಿಗೆ ಕಾರಣವಾದ ಅಂಶಗಳ ಬಗ್ಗೆ ಸಿಬಿಐ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಿದೆ. ಅದೃಷ್ಟವಶಾತ್ ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ಕೇಸ್ ದಾಖಲಾಗಲಿಲ್ಲ. ಹಾಗಾದ್ರೆ ಡಿಕೆ ರವಿ ಸಾವಿಗೆ ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಕಾರಣವಾ? ರೋಹಿಣಿ ಡಿಕೆ ರವಿ ಅವರ ಎಲ್ಲಾ ಸಂಭಾಷಣೆ ಸಿಬಿಐ ರಿಪೋರ್ಟ್ ನಲ್ಲಿದೆ. ಏನೇನಿದೆ ಸಿಬಿಐ ರಿಪೋರ್ಟ್ ನಲ್ಲಿ ಅಂತ ನೋಡೋದಾದ್ರೆ, ಡಿಕೆ ರವಿ ಅವರಿಗೆ ರೋಹಿಣಿ ಫೋಟೋಸ್ ಕಳಿಸಿರೋದು ಕೂಡ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿದೆ ಸಿಬಿಐ ವರದಿಯಲ್ಲಿ. 2015 ಮಾರ್ಚ್ 14ರಂದು ಡಿಕೆ ರವಿ ರೋಹಿಣಿ ಸಿಂಧೂರಿಗೆ ಕರೆ ಮಾಡ್ತಾರೆ. ಆಗ ಡಿಕೆ ರವಿ ಹಾಗೂ ರೋಹಿಣಿ ಸಿಂಧೂರಿ ಪತಿ ಮಧ್ಯೆ ವಾಗ್ಯುದ್ಧ ಆಗತ್ತೆ. ಇಬ್ಬರ ಮಧ್ಯೆ ಮಾತುಕತೆಯಾದ ಮರುದಿನ ಡಿಕೆ ರವಿ ಸಾವಿಗೆ ಶರಣಾಗ್ತಾರೆ. ಆವತ್ತು ಹಿರಿಯ ಅಧಿಕಾರಿಗಳು ರೋಹಿಣಿ ಸಿಂಧೂರಿಯನ್ನ ರಕ್ಷಿಸಿದ್ದಾರೆ. ಸಿಬಿಐ ಅಥವಾ ಅವರ ಕುಟುಂಬಸ್ಥರು ಆತ್ಮಹತ್ಯೆ ಪ್ರಚೋದನೆ ಕೇಸನ್ನು ದಾಖಲಿಸಬಹುದಾಗಿತ್ತು. ಸಿಬಿಐ ವರದಿಯಲ್ಲಿ ಡಿಕೆ ರವಿ ಹಾಗೆ ರೋಹಿಣಿ ಸಿಂಧೂರಿ ಅವರು ಮಾತನಾಡಿರುವಂತಹ ಸಂಭಾಷಣೆಗಳು ಮೆನ್ಷನ್ ಆಗಿದೆ. ಮತ್ತೆ ಅವರು ಯಾವಾಗ ಫೋಟೋಸ್ ಏನಾದರೂ ಕಳಿಸಿದ್ರ, ಏನು ಎತ್ತ, ಅದೆಲ್ಲ ಮೆನ್ಷನ್ ಆಗಿರುವಾಗ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಮೆನ್ಷನ್ ಆಗಬಹುದಾಯಿತು. ಎಸ್, ಈಗ ನಮ್ಮ ಜೊತೆಗೆ ಸ್ವತಃ ಮಾತನಾಡೋದಕ್ಕೆ ಕೆಪಿಸಿಸಿ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಸೂರ್ಯ ಮುಖಂದರಾಜ್ ಅವರು ಜಾಯ್ನ್ ಆಗಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಎಸ್ ಸೂರ್ಯ ಅವರೇ, ನೀವು ಒಂದು ವಿಚಾರವನ್ನ ಇಲ್ಲಿ ಹೇಳ್ತೀರಿ. ಅವತ್ತು ರೋಹಿಣಿ ಸಿಂಧೂರಿ ಅವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಕೇಸನ್ನ ದಾಖಲಿಸಬೇಕಾಗಿತ್ತು, ದಾಖಲಿಸಬಹುದಾಗಿತ್ತು, ಆದ್ರೆ ದಾಖಲಾಗ್ಲಿಲ್ಲ, ರಕ್ಷಿಸ್ಬಿಟ್ರು ಯಾರೋ ಅಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳು ಅಂತ ಹೇಳಿ. ಈಗ ನೋಡಿ, ನೀವು ಡೆತ್ ನೋಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಈ ಡಿಕೆ ರವಿ ಅವರು ಕಡೆ ಸಂದೇಶವನ್ನ ಕಳಿಸಿರುವಂತದ್ದು ರೋಹಿಣಿ ಸಿಂಧೂರಿ ಅವ್ರಿಗೆ. ರೋಹಿಣಿ ಸಿಂಧೂರಿ ಅವರು ಆ ಸಂದೇಶದ ಮೇಲೆ ಈ ತರ ಒಂದು ಮಾನಸಿಕವಾಗಿ ಇವ್ರ ಖಿನ್ನತೆಗೆ ಒಳಗಾಗಿದ್ದಾರೆ, ಈ ತರದ ಒಂದು ಸಂದೇಶ ನನಗ್ ಬಂದಿದೆ. ಸೊ ಅಂತ ಯಾರ್ದಾದ್ರು ಹತ್ತಿರದಲ್ಲಿರೋರು ಅವ್ರ ಕೊಲೀಗ್ ಗಮನಕ್ಕೋ ಅಥವಾ ಅವ್ರ ಪತ್ನಿ ಗಮನಕ್ಕೋ ತರಬೋದಾಗಿತ್ತು, ನೋಡಿ ಹಿಂಗಾಗಿದೆ, ಅವ್ರು ನನಗ್ ಮೆಸೇಜ್ ಕಳ್ಸಿದ್ದಾರೆ ಅಂತ. ಆದ್ರೆ ರೋಹಿಣಿ ಸಿಂಧೂರಿ ಅವರು ಯಾವ್ದೇ ಅಟೆಂಪ್ಟ್ ಅನ್ನ ಮಾಡೋದಿಲ್ಲ ಇದನ್ನ ಬೇರೆಯವ್ರ ಗಮನಕ್ಕೆ ತರೋದಕ್ಕೆ. ಸೊ ಒಬ್ಬ ಮಾನವೀಯತೆ ಉಳ್ಳಂತ ವ್ಯಕ್ತಿ ಆಗಿದ್ರೆ, ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ನಿನಗೋಸ್ಕರ ನಾನು ಸಾಯ್ತೀನಿ ಅಂತ ಮೆಸೇಜ್ ಕಳ್ಸಿದಾರೆ ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾಗಿತ್ತು, ಅವ್ರು ಪರಿಗಣಿಸಿಲ್ಲ. ಅದರಲ್ಲಿ ಸಿಬಿಐ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರೋದೇ ಮೇಜರ್ ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳಿ, ಲಾಸ್ಟ್ ಪ್ಯಾರಾಗ್ರಾಫ್ ಏನ್ ಬರುತ್ತಲ್ಲ ಎಂಡಿಂಗ್, ಅದರಲ್ಲಿ ಸಾವಿಗೆ ಆತ್ಮಹತ್ಯೆಗೆ ಕಾರಣ ಇವ್ರು ಇಬ್ರೆ ಅಂತಾನೆ ಹೇಳಿದಾರೆ, ಸುಧೀರ್ ಅವರು ಮತ್ತೆ ರೋಹಿಣಿ ಸಿಂಧೂರಿ ಅವರು. ಅದರಲ್ಲಿ ಹಾಗಾದ್ರೆ ಈಗ ಸಿಬಿಐ ವರದಿ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಇರ್ಲಿಲ್ಲ. ಸಿಬಿಐ ವರದಿ ಬಂದಂತ ಸಂದರ್ಭದಲ್ಲಿ ಕಡೆಗಳಿಗೆ ವರದಿ ಬಂದಿರೋದು 2016ರಲ್ಲಲ್ವಾ? ಹೌದೌದು. ಈಗ ಕಡೆ ಇದ್ರಲ್ಲಿ ಸಿಬಿಐ ವರದಿ ಬಂದಂತ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭ ಬೇರೆ ತರ ಇತ್ತು. ವಿರೋಧ ಪಕ್ಷಗಳು ಮತ್ತೆ ಎಲ್ಲರೂ ಕೂಡ ಡಿಕೆ ರವಿ ಸಾವಿಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾರಣ ಸಾವಿರ ಇರ್ಲಿ, ಕಾರಣ ಏನೇ ಆಗಿರ್ಲಿ, ಬಟ್ ನಿಮ್ಮ ಸರ್ಕಾರನೇ ಇತ್ತು. ಡಿಕೆ ರವಿ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ್ಲೂ ನಿಮ್ಮ ಸರ್ಕಾರ ಇತ್ತು, ತನಿಖೆ ಸಿಬಿಐ ಕೈ ಹೋದಾಗ್ಲೂ ನಿಮ್ಮ ಸರ್ಕಾರವೇ ಇತ್ತು, ವರದಿ ಬಂದಾಗ್ಲೂ ನಿಮ್ಮ ಸರ್ಕಾರ, ಅದು ಕಡೆ ಹಂತದಲ್ಲಿತ್ತೋ ಮಧ್ಯದ ಹಂತದಲ್ಲಿತ್ತೋ ಅದು ಮ್ಯಾಟರ್ ಆಗಲ್ಲ ಅಲ್ವಾ? ನಿಮ್ ಕೈಯಲ್ಲ ಇತ್ತು, ನೀವು ಸರಿಯಾಗಿ ತನಿಖೆ ಮಾಡಿಸಬಹುದಾಗಿತ್ತಲ್ಲ. ಅಲ್ಲ, ಸರಿಯಾದಂತ ತನಿಖೆ ಆಗಿದೆ. ಈಗ ಸಾವಿಗೆ ಕಾರಣ ಏನು ಅನ್ನೋದನ್ನ ಸಿಬಿಐ ಹೊರಗಡೆ ಹಾಕಿದೆ. ಆ ಸಾವಿಗೆ ಕಾರಣ ಆದವ್ರ ಮೇಲೆ ಕ್ರಮ ತಗೊಳ್ಳಿ, ಕ್ರಮ ತಗೊಳ್ಬೇಕಾಗಿತ್ತಲ್ಲ. ಅಂದಿನ ಗೃಹ ಸಚಿವರು ಯಾರಿದ್ರು, ಅಥವಾ ಕ್ರಮ ತಗೊಳ್ಬಹುದಾಗಿತ್ತಲ್ಲ.
ಸಿಬಿಐ ವರದಿನಲ್ಲಿ ಉಲ್ಲೇಖ ಆಗಬೇಕಾಯಿತು ಯಾಕಂದ್ರೆ ಸಿಬಿಐ ನವರೇ ಅದನ್ನ ಕ್ರಮ ತಗೊಳ್ಳುವಂತದಕ್ಕೆ ಎಲ್ಲ ಅವಕಾಶಗಳು ಇದ್ದಿದ್ದು ಸಿಬಿಐ ನವರಿಗೆ ಈಗ ಸ್ಟೇಟ್ ಪೊಲೀಸ್ ನವರು ತನಿಖೆ ಮಾಡಿದ್ರೆ ನೀವು ಹೇಳೋ ಪ್ರಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇರೋದು ಸೋ ಸಿಬಿಐ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು ಆಮೇಲೆ ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಇದನ್ನ ಸಿಬಿಐ ತನಿಖೆ ಒಳಪಡಿಸಬೇಕಂತ ಅಲ್ಲೇ ರಾಜ್ಯ ಪೊಲೀಸ್ ಏನಾದರೂ ಇದನ್ನ ತನಿಖೆ ಮಾಡಿದ್ರೆ ನಾವು ಮಾತನಾಡಬಹುದಾಗಿತ್ತು ಸಿಬಿಐ ಕೇಂದ್ರಕ್ಕೆ ಬರುತ್ತೆ ಅಂತ ಹೇಳಿ ಸೋ 8 ವರ್ಷಗಳು ಬೇಕಾ ಈ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ನೀವು ರೂಪಾ ಅವರು ಈಗ ಆರೋಪ ಮಾಡಿ ಇಷ್ಟೆಲ್ಲ ಹೊರಗೆ ಬರೋವರೆಗೂ ಅಥವಾ ಈ ವಿಚಾರ ಬರೋವರೆಗೂ ತಾವು ಯಾಕೆ ಸೈಲೆಂಟ್ ಆಗಿದ್ರಿ ಇಲ್ಲ ಇಲ್ಲ ಇದನ್ನ ಕಳೆದ 2 ವರ್ಷದ ಹಿಂದೆ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಏನು ಕುಸುಮಾ ಅವರ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಡಿಕೆ ರವಿ ಅವರ ಸಾವಿನ ಪ್ರಕರಣನೇ ಮೇಜರ್ ಆಗಿ ಹೈಲೈಟ್ ಆಗಿದೆ ಅದಕ್ಕೆ ಕುಸುಮಾ ಅವರ ಕಾರಣ ಸರ್ ಬರಿ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಯಾಕೆ ಇದು ಮುಂದನೆಲೆಗೆ ಬರ್ತಾ ಇದೆ ಬೇರೆ ಟೈಮ್ ಅಲ್ಲಿ ಯಾಕೆ ಯಾರು ಮಾತನಾಡ್ತಾ ಇಲ್ಲ ಇದು ಸರಿ ಇಲ್ಲ ತನಿಖೆ ಅನ್ನೋದಾದ್ರೆ ಆಗ್ಲೇ 2016 ರಲ್ಲೇ ನೀವು ಪ್ರಜಾವಾಣಿ ಪತ್ರಿಕೆಯನ್ನ ಗಮನಿಸಬೇಕು ಪ್ರಜಾವಾಣಿನಲ್ಲಿ ಇದನ್ನ ಶುರುವಾಗದೆ ಏ ಬೇಬಿ ಅಂತ ಏನು ಇವರು ಮೆಸೇಜ್ ಅನ್ನ ಕಳಿಸಿದರಲ್ಲ ಅವತ್ತಿನ ಸಿಬಿಐ ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಿ ಪ್ರಜಾವಾಣಿನಲ್ಲಿ ಬರೆದ ನಂತರನೇ ಅವತ್ತು ಇವರು ಯಾರೋ ವಿರೋಧ ಪಕ್ಷದವರು ಬಿಜೆಪಿ ಅವರು ವಿಧಾನಸೌಧದಿಂದ ಆಸ್ಕೆ ತಿಂಬು ಎತ್ಕೊಂಡು ಹೋಗಿದ್ದು ಅಲ್ಲಿವರೆಗೂ ಪ್ರತಿಭಟನೆ ಮಾಡ್ತಾ ಇದ್ರು ಮೊದಲನೇ ಪತ್ರಿಕೆ ಪ್ರಜಾವಾಣಿನಲ್ಲಿ ಮಾತ್ರ ಈ ವರದಿ ಆಗಿತ್ತು ಸಿಬಿಐ ನ ರಿಪೋರ್ಟ್ ಬೇರೆ ಯಾರು ಕೂಡ ಇದನ್ನ ಮಾತಾಡಕ್ ಹೋಗೇ ಇರಲಿಲ್ಲ ಯಾಕೆ ಅದನ್ನ ಯಾರ್ಯಾರಿಗೆ ಏನೇನ್ ಪ್ರಭಾವ ಆಯ್ತು ಇಮೇಜ್ ಅನ್ನ ಕಾಪಾಡ್ಕೊಳ್ಳುವಂತ ಇದು ನಡೀತಾ ಇತ್ತ ಅಥವಾ ಅವತ್ತಿನ ಚುನಾವಣೆಗಳಿಗೆ ಇದನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ಯಾರಾದ್ರೂ ಉನ್ನಾರ ನಿಲ್ಸಿದ್ರೆ ಅದು ಹೊರಗಡೆ ಬರಬೇಕು. ಓಕೆ ರೈಟ್. ಈಗ ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಇನ್ನೊಂದು ಪ್ರಶ್ನೆ, ಅವತ್ತು ನಿಮ್ಮ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ, ಜಾರ್ಜ್ ಅವರು ಗೃಹ ಸಚಿವರಾಗಿದ್ರು, 5 ನಿಮಿಷಕ್ಕೆ ಆತ್ಮಹತ್ಯೆ ಇದು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಅದು ಹೇಗೆ ಒಬ್ಬ ಗೃಹ ಸಚಿವರು ಹಿಂದೆ ಮುಂದೆ ಯೋಚನೆ ಮಾಡದೆ ಅಥವಾ ಸರಿಯಾದ ತನಿಖೆ ಆಗದೆ ಅಥವಾ ವರದಿ ಬರದೆ ಆತ್ಮಹತ್ಯೆ ಅಂತ ಹೇಗೆ ಹೇಳಿಕೆ ಕೊಡ್ಲಿಕ್ಕೆ ಆಗುತ್ತೆ? ಅವತ್ತು ಎಂಎನ್ ರೆಡ್ಡಿ ಅವರು ಪೊಲೀಸ್ ಕಮಿಷನರ್ ಆಗಿದ್ದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ತರ ಕಾಣ್ತಾ ಇದೆ ಅಂತ ಹೇಳಿದ್ರು. ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಹೇಳಿದಾಗ ನೀವು ಇವತ್ತೇನ್ ಪ್ರಶ್ನೆ ಕೇಳ್ತಾ ಇದೀರೋ ಅದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ನಿಮ್ಗೆ ಸಿಬಿಐ ವರದಿ ಬಂದಂತ ಸಂದರ್ಭದಲ್ಲಿ ಸಿಬಿಐ ಅವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಇರೋದು, ಇವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ. ಒಬ್ಬ ಗೃಹ ಸಚಿವರು ಹೇಳಿಕೆ ಕೊಡೋದಕ್ಕೂ ಒಬ್ಬ ಪೊಲೀಸ್ ಕಮಿಷನರ್ ಹೇಳಿಕೆ ಕೊಡೋಕ್ಕೂ ವೆಯ್ಟೇಜ್ ಲೆಕ್ಕದಲ್ಲಿ ತೂಕ ಹಾಕೋದಾದ್ರೆ ಬಹಳ ವ್ಯತ್ಯಾಸ ಇದೆ. ಈಗ ಇವತ್ ನೋಡಿ, ಅಲ್ಲಿ ಒಬ್ಬ ಗೋರಿಪಾಳ್ಯದಲ್ಲಿ ಚಂದ್ರು ಅನ್ನೋ ಒಬ್ಬ ಯುವಕನ ಕೊಲೆ ಆಗುತ್ತೆ. ಗೃಹ ಸಚಿವರು ಏನಂತ ಸ್ಟೇಟ್ಮೆಂಟ್ ಕೊಟ್ರು ಅರ್ಗ ಜ್ಞಾನೇಂದ್ರ ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಇಲ್ಲಿ ವಿಚಾರ ಬಂದಿಲ್ಲ. ನೀವು ಈಗ ನೀವೇ ವಿಚಾರ ತೆಗ್ದಿದ್ದೀರಿ, ನೀವೇ ವಿಚಾರ ತೆಗ್ದಿದ್ದೀರಿ, ನೀವೇ ವಿಚಾರ ತೆಗ್ದಿದ್ದೀರಿ ಅಲ್ವಾ? ಅದಕ್ಕೆ ನಾನು ಕೇಳ್ತಾ ಇರೋದು. ಅಲ್ಲ, ಒಂದ್ ನಿಮಿಷ ನೀವು ಕೇಳಿಸ್ಕೊಬೇಕು ದಯವಿಟ್ಟು. ಪ್ರಶ್ನೆ ಕೇಳಿದ್ರ ಉತ್ತರ ಕೊಡ್ತಾ ಇದೀನಿ, ಉತ್ತರ ಮುಗಿಯೋವರೆಗೂ ದಯವಿಟ್ಟು ಕೇಳಿ. ರೈಟ್ ಸರ್, ಪ್ಲೀಸ್ ಗೋ ಅಹೆಡ್. ಸೋ ಅವತ್ತು ಅವರು ಕಮಿಷನರ್ ಹೇಳಿರುವಂತ ಹೇಳಿಕೆಯನ್ನ ಕೊಟ್ರೆ ಹೊರತು, ಇವತ್ತಿನ ಗೃಹ ಸಚಿವರು ಒಂದ್ ಹೇಳಿಕೆ ಕೊಟ್ರು, ಕಮಿಷನರ್ ಸುನೀಲ್ ಕುಮಾರ್ ಅವರು ಇನ್ನೊಂದ್ ಹೇಳಿಕೆ ಕೊಟ್ರು, ಯಾವ್ದೇ ಅಲ್ಲ ಮೇಗ್ರಿಕ್ ಅವ್ರು ಇನ್ನೊಂದ್ ಹೇಳಿಕೆ ಕೊಡ್ತಾರೆ. ಅಲ್ಲಿ ಯಾವ್ದೇ ರೀತಿ ಆತರ ಕನ್ನಡ ಭಾಷೆಗೆ ಇದಕ್ಕೋಸ್ಕರ ಕೊಲೆ ಆಗಿಲ್ಲ ಅಂತ, ಅದಕ್ಕೇನಾದ್ರು ಗೃಹ ಸಚಿವರು ಹೊಣೆ ಹೊತ್ತರ ಗೊತ್ತಿಲ್ಲ. ಸೋ ಇವತ್ತು ಕೂಡ ಇವತ್ತಿನ ಎಕ್ಸಾಂಪಲ್ ನ ನೀವು ಆವತ್ತಿಗೆ ಕೊಡ್ತಾ ಇದೀವಿ. ಫಸ್ಟ್ ಯಾವತ್ತು ಎಕ್ಸಾಂಪಲ್ ಕೊಡೋದು, ಮೊದಲು ಏನಾಗಿರುತ್ತೆ ಅದಕ್ಕೆ ರೀಸೆಂಟ್ ಏನಾಗಿರುತ್ತೆ ಅದನ್ನ ಫಸ್ಟ್ ತಗೊಳ್ಳೋದಿಲ್ಲ ಅಲ್ವಾ? ಎಕ್ಸಾಂಪಲ್ಸ್ ಯಾವತ್ತು ಹಿಂದೆ ಆಗಿರೋದನ್ನ ತಗೋತೀವಿ. ಅಲ್ಲ, ಈಗ ಸೂಸೈಡ್, ಈಗ ಮೇಲ್ನೋಟಕ್ಕೆ ಅವರು ಆ ಸ್ಪಾಟಿಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಡೆಡ್ ಬಾಡಿ ಯಾವ ರೀತಿ ಸಿಕ್ತು, ಯಾವ ಪೊಸಿಷನ್ ಅಲ್ಲಿ ಸಿಕ್ತು ಅಂತ ನೋಡ್ಕೊಂಡು ಹೇಳಿದರೆ ಅದನ್ನ ಕೊಲೆ ಅಂತ ಹೇಳಕ್ಕಾಗಲ್ಲ. ಇದು ಮೇಲ್ನೋಟಕ್ಕೆ ಹಿಂಗ್ ಕಾಣ್ತಾ ಇದೆ ಅನ್ನೋದನ್ನೇ ಅದು ಆತ್ಮಹತ್ಯೆ ಅಲ್ಲ ಅಂತ ಈಗ ಹೇಳಕ್ಕಾಗುತ್ತೆ. ಇವತ್ತು ಸಿಬಿಐ ವರದಿ ಹೇಳಿದ್ಯಲ್ಲ, ಸಿಬಿಐ ವರದಿನಲ್ಲಿ ಮತ್ತೆ ಅವರೇ ಡಿ ಕೆ ರವಿನೇ ಕಳಿಸಿರುವಂತ ಮೆಸೇಜ್ ರೈಟ್ ಸರ್. ಈಗ ನೀವು ಒಂದ್ ಕಡೆ ಹೇಳ್ತೀರಿ ತನಿಖೆ ಸರಿಯಾದ ರೀತಿಲಿ ಆಗಿಲ್ಲ ಅಂತ ಹೇಳ್ತೀರಿ, ದಾಖಲಿಸಬೇಕಾಗಿತ್ತು ಅಂತ ಹೇಳ್ತೀರಿ, ತನಿಖೆ ಸರಿಯಾದ ರೀತಿಲಿ ಆಗಿಲ್ಲ ಅನ್ನೋದಾದ್ರೆ ರಾಜ್ಯ ಸರ್ಕಾರ ವಾಯ್ಸ್ ರೇಸ್ ಮಾಡಬಾರ್ದು ಅನ್ನೋದು ಎಲ್ಲೂ ಇರಲಿಲ್ವಲ್ಲ, ಕಾನೂನು ಇದೆಯಾ? ಇಲ್ಲ, ನಾನು ನೀವು ನನ್ಗೆ ಇದನ್ನ ನಾನು ನನ್ನ ಇದು ಅಭಿಪ್ರಾಯ ಅಲ್ಲ, ಅದು ತನಿಖೆ ಸರಿಯಾಗಿ ಆಗಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಸಿಬಿಐ ವರದಿನಲ್ಲಿ ಈ ರೀತಿ ಆಗಿದೆ. ಆದ್ರೆ ಸಿಬಿಐ ವರದಿನೇ ಸುಳ್ಳು ಅಂತ ಹೇಳ್ತಾ ಇದ್ದೀರಾ ನೀವು? ನಾನ್ ಹೇಳ್ತಿಲ್ಲ, ಅಲೋ ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ನಾನ್ ಹೇಳ್ತಿಲ್ಲ, ನೀವ್ ಹೇಳ್ತಾ ಇರೋದು. ನಾನ್ ಹೇಳ್ತಾ ಇರೋದಂತದ್ದೇನು ಅಂದ್ರೆ, ವರದಿನಲ್ಲಿ ಈ ರೀತಿ ಉಲ್ಲೇಖ ಆಗಿದೆ, ರೋಹಿಣಿ ಸಿಂಧೂರಿ ಅವ್ರ ಮೇಲೆ ಈ ರೀತಿ ಅಲಿಗೇಷನ್ ಇದೆ, ಅಲಿಗೇಷನ್ ಇದ್ಮೇಲೆ ಅವ್ರ ಮೇಲೆ ಸೂಸೈಡ್ ಅಟೆಂಪ್ಟ್ ಇದು ಪ್ರಚೋದನೆಗೆ ಆತ್ಮಹತ್ಯೆ ಪ್ರಚೋದನೆ ಕೊಟ್ಟಿದ್ದಾರೆ, 306 ಅಲ್ಲಿ ಎಫ್ಐಆರ್ ಆಗ್ಬೇಕಾಗಿತ್ತು ಅಂತ. ಯಾಕೆ ಆಗಿಲ್ಲ ಸರ್, ನಿಮ್ದೇ ಸರ್ಕಾರ ಇತ್ತಲ್ಲ, ಯಾಕೆ ಆಗಿಲ್ಲ ಅಂತ ನಮ್ ಪ್ರಶ್ನೆ ಅಷ್ಟೇ, ಯಾಕೆ ಮಾಡ್ಲಿಲ್ಲ? ಅಲ್ಲ, ಅದು ಸಿಬಿಐ ಗೆ ಹೋದ್ಮೇಲೆ, ಸಿಬಿಐ ಗೆ ಹೋದ್ಮೇಲೆ ನಾವ್ ಹೆಂಗ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಸಿಬಿಐ, ಅದೇ ನೀವ್ ಇದು ನಾವ್ ಹೇಳ್ತಿರೋದಲ್ಲ ಸೂರ್ಯ ಸರ್, ಈಗ ನೀವ್ ಹೇಳ್ತಾ ಇರೋದು ಆಗ್ಬೇಕಾಗಿತ್ತು ಆಗಿಲ್ಲ ಅಂದ್ರೆ ಸಿಬಿಐ ವರದಿ ಸರಿಯಾಗಿಲ್ಲ ಅಂತ ಹೇಳ್ತಾ ಇದೀರಾ ನೀವು?
ಸಿಬಿಐ ವರದಿನಲ್ಲಿ ಉಲ್ಲೇಖ ಆಗಿದೆ ಅದರ ಮೇಲೆ ಆಗಬೇಕಾಗಿತ್ತು ಸಿಬಿಐ ಎಲ್ಲಾ ಕೊಟ್ಟಿದೆ ಈ ಸಾವಿಗೆ ಕಾರಣ ಏನು ಅನ್ನೋದು ಎಲ್ಲಾ ಕೊಟ್ಟಿರೋ ಸಿಬಿಐ ಅದನ್ನ ಕೊಡಬೇಕಾಗಿತ್ತಲ್ಲ ಅದನ್ನ ಮಾಡಬೇಕಾಯಿತು ಯಾವ ಪ್ರಭಾವಕ್ಕೆ ಒಳಗಾಯಿತು ಅಂತ ಸಿಬಿಐನ ಅಧಿಕಾರಿಗಳು ಹಾಗಾದ್ರೆ ನೀವು ಸಿಬಿಐ ವರದಿನೇ ಕ್ವೆಶ್ಚನ್ ಮಾಡ್ತಾ ಇದ್ದೀರಾ ರೈಟ್ ಸರ್ ರೈಟ್ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ